ಮಾಳಿಕೆ ಐದು ಪುಸ್ತಕ ಪರಿಚಯ ಹತ್ತು ತಿಂಗಳ ವಿಶೇಷ ಸರಣಿ ವಿಶೇಷ ಅನಕೃ ರವರ ಬರಹಗಾರನ ಜೀವನ ಪುಸ್ತಕದ ಹೆಸರು ಸಾಹಿತ್ಯ ರತ್ನ ಲೇಖಕರು ಅನಕೃ ಅಭಿಪ್ರಾಯ ಸುಶಾಂತ್ ಕುರಂದವಾಡ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್ ಸಾಹಿತ್ಯ ರತ್ನ ಕನ್ನಡ ಕಾದಂಬರಿಗಳ ಸಾರ್ವಭೌಮ ಅನಕೃ ಅವರ ಉತ್ಕೃಷ್ಟ ಕಾದಂಬರಿಗಳಲ್ಲೊಂದು ಅವರು ಪ್ರತಿಯೊಬ್ಬ ಕಲಾವಂತನ ಚಿತ್ರಣವನ್ನು ಬಿಡಿಸಲು ಹೊರಟಾಗ ಸಂಗೀತದಲ್ಲಿ ತನ್ನ ಜೀವನವನ್ನು ತೊಡಗಿಸಿಕೊಂಡವನ ಚಿತ್ರಣ ಸಂಧ್ಯಾರಾಗ ಮತ್ತು ಉದಯರಾಗ ನಾಟಕಗಾರನ ಜೀವನವನ್ನು ನಟ ಸಾರ್ವಭೌಮದಲ್ಲಿ ಮತ್ತು ಒಬ್ಬ ಬರಹಗಾರನ ಜೀವನವನ್ನು ಸಾಹಿತ್ಯ ರತ್ನ ಪುಸ್ತಕದಲ್ಲಿ ಚಿತ್ರಿಸಿದ್ದಾರೆ ಬೆಳಗ್ಗೆ ಹಿಡಿದಿದ್ದ ಈ ಪುಸ್ತಕವನ್ನು ಸಂಜೆಗೆ ಬಿಟ್ಟು ಬಿಡದೆ ಮುಗಿಸಿದ್ದೇನೆ ಅದು ನಮ್ಮ ಅನಕೃ ಅವರ ಬರವಣಿಗೆಯಲ್ಲಿರುವ ಶಕ್ತಿ ಪುಸ್ತಕದ ಕಥಾನಾಯಕ ಮೂರ್ತಿ ಚಿಕ್ಕಂದಿನಿಂದಲೇ ಪುಸ್ತಕದ ಮೇಲೆ ಎಲ್ಲೆಲ್ಲದ ಪ್ರೀತಿ ಇಟ್ಟವನು ತನ್ನ ತಂದೆ ಎರಡನೆಯ ಮದುವೆಗೆ ಮುಂದಾದಾಗ ಏನು ಮಾಡಲು ತೋರದೆ ಬದುಕಿನಲ್ಲಿ ಆಧ್ಯಾತ್ಮಕ್ಕೆ ಜಾಗ ನೀಡುತ್ತಾನೆ ಈ ಕಥೆ ಕಾವ್ಯಗಳ ಗುಂಗಿನಲ್ಲಿ ಶಾಲೆಗೆ ವಿದಾಯ ಹೇಳುತ್ತಾನೆ ಯಾವ ಮೂರ್ತಿ ಮೊದಮೊದಲು ಕನ್ನಡ ಮತ್ತು ಕನ್ನಡ ಪುಸ್ತಕಗಳನ್ನು ತುಚ್ಛವಾಗಿ ಕಾಣುತ್ತಿರುತ್ತಾನೋ ಮುಂದೆ ತನ್ನ ಸ್ನೇಹಿತ ಗುಂಡನನಿಂದ ಅದರ ಮೇಲೆ ಇಲ್ಲದ ಆಸಕ್ತಿ ತೋರಿಸುತ್ತಾನೆ ಅವನ ಓದು ಹೀಗೆ ಸಾಗಲು ಮುಂದೆ ಏನು ಮಾಡಲು ತೋಚದೆ ಗುರುದೇವರ ಸಮ್ಮುಖದಲ್ಲಿ ಏನಾದರೂ ಮಾಡಲು ಸಾಧ್ಯ ಅಂತ ನಿರ್ಧರಿಸಿ ಶಾಂತಿನಿಕೇತನಕ್ಕೆ ಪ್ರಯಾಣ ಬೆಳೆಸುತ್ತಾನೆ ಅವನ ಪ್ರಿಯ ಗೆಳೆಯನಿಂದ ಚಹಾಪಾಣಿಗೆಂದು ಕನ್ನಡದ ಅದ್ಭುತ ಕಾವ್ಯಗಳು ಸಿಗುತ್ತವೆ ಶಾಂತಿನಿಕೇತದಲ್ಲಿ ಮೆಥಾ ಮತ್ತು ಕಾಮೇಶ್ವರ ಎಂಬುವವರ ಪರಿಚಯವಾಗಿ ಅಲ್ಲಿ ತನಗೆ ಬೇಕಾದ ಬುದ್ಧಿಶಕ್ತಿಯನ್ನು ತೆಗೆದುಕೊಂಡು ಮರಳುತ್ತಾನೆ ಆದರೆ ಇಲ್ಲಿ ಅವನ ತಂದೆಗೆ ಮತ್ತೆ ಅವನನ್ನು ಶಾಂತಿನಿಕೇತನಕ್ಕೆ ಕಲಿಸಲು ಕೊಂಚವೂ ಇಷ್ಟವಿರಲಿಲ್ಲ ಕಾರಣ ಈ ಸಾಹಿತ್ಯ ಓದಿನಿಂದ ಏನಾದರೂ ಗಳಿಕೆಯಿದೆಯೇ ಇದರಿಂದ ಮಡದಿ ಮಕ್ಕಳನ್ನು ಸಾಕಬಹುದೇ ಇದೇ ಅವರಿಗಿದ್ದ ದೊಡ್ಡ ತಲೆನೋವು ಯಾವುದಕ್ಕೂ ಬಗ್ಗದೆ ಮೂರ್ತಿ ತನ್ನ ಬರಹವನ್ನು ಮುಂದುವರಿಸುತ್ತಿದ್ದಾಗ ಅವನಿಗೆ ಬಲವಂತವಾದ ಮದುವೆಯಾಗುತ್ತದೆ ಮಡದೆಯಾದ ಗಿರಿಜಾಳಿಗೆ ಪುಸ್ತಕದ ಗಂಧ ಗಾಳಿಯೂ ಗೊತ್ತಿರುವುದಿಲ್ಲ ವಿರುದ್ಧ ದಿಶೆಯಲ್ಲಿದ್ದ ಈ ಎರಡು ಹೃದಯಗಳು ಪರಸ್ಪರ ಸಮ್ಮಿಲನವಾಗುವುದಾದರೂ ಹೇಗೆ ಒಂದು ದಿನ ಅಲ್ಲಿಯ ಶಾಲೆಯ ಪ್ರಾಧ್ಯಾಪಕಿ ಲಲಿತಮ್ಮಳ ಪರಿಚಯ ಮೂರ್ತಿಗೆ ಆಗುತ್ತದೆ ಲಲಿತಮ್ಮ ಮೂರ್ತಿಯ ಕಥೆಗಳನ್ನು ಓದಿ ಅವನ ಮೇಲೆ ಆಕರ್ಷಿತಳಾಗಾಳೆ ಹೀಗಿರುವಾಗ ಇಬ್ಬರು ಪರಸ್ಪರ ಒಂದಾಗಲು ಬಹಳ ದಿನಗಳೇನು ಹಿಡಿಯುವುದಿಲ್ಲ ಇದು ಮೂರ್ತಿಯ ತಂದೆ ಮತ್ತು ಮಾವನಿಗೆ ಗೊತ್ತಾಗಿ ದೊಡ್ಡ ಕಲಹವಾಗಿ ಮೂರ್ತಿಯು ತನ್ನ ಊರನ್ನು ಬಿಡುವ ಪರಿಸ್ಥಿತಿ ತಂದುಕೊಳ್ಳುತ್ತಾನೆ ಯಾರಿಗೂ ಹೇಳದೆ ಕೇಳದೆ ಮುಂಬೈಗೆ ಪ್ರಯಾಣ ಬೆಳೆಸುತ್ತಾನೆ ಮುಂಬೈಗೆ ಹೋಗಿ ಅಲ್ಲಿ ಒಂದು ಚಿಕ್ಕ ಪತ್ರಿಕೆಯಲ್ಲಿ ಸಂಪಾದಕನಾಗಿ ದುಡಿಯಲು ಪ್ರಾರಂಭಿಸುತ್ತಾನೆ ಆ ಚಿಕ್ಕ ಪತ್ರಿಕೆಗೆ ಮೂರೇ ಜನ ಆಧಾರ ಸ್ತಂಭ ಮೂರ್ತಿಯು ಅವರ ಜೊತೆಗೂಡುತ್ತಾನೆ ಯಾವ ಪರಿಸ್ಥಿತಿ ಬಂದರೂ ಎದೆಗುಂದದೆ ಮುನ್ನುಗ್ಗಿ ಜಯಶಾಲಿಯಾಗುತ್ತಾನೆ ಇತ್ತ ಲಲಿತಮ್ಮ ದಿನೇ ದಿನೇ ಕೃಶವಾಗುತ್ತಾಳೆ ಒಂದು ದಿನ ಮೂರ್ತಿ ಸಂಪಾದಕನಾಗಿರುವ ಪತ್ರಿಕೆಯಲ್ಲಿ ಆ ಲೇಖನವನ್ನು ಓದಿ ಇದು ಮೂರ್ತಿಯದೇ ಅಂತ ಗೊತ್ತಾಗುತ್ತದೆ ಆದರೆ ಮೂರ್ತಿ ಮುಂಬೈಯಲ್ಲಿ ಬೇರೆ ಹೆಸರಿನಲ್ಲಿ ತನ್ನ ಲೇಖನವನ್ನು ಬರೆಯುತ್ತಿರುತ್ತಾನೆ ಅಲ್ಲಿ ಮೆಥಾನ ಆಗಮನವೂ ಆಗುತ್ತದೆ ಆದರೆ ಮೂರ್ತಿಯು ತನ್ನ ಈ ದುಸ್ಥಿತಿಯಲ್ಲಿ ಅವನು ನೋಡಬಾರದೆಂದು ತಾನು ಮುಚ್ಚಿಟ್ಟುಕೊಳ್ಳುತ್ತಾನೆ ಆದರೆ ಮೆಥಾನಿಗೆ ಲಲಿತಮ್ಮಳ ವಿಳಾಸ ಸಿಕ್ಕು ಅವನು ಮೂರ್ತಿಯ ಬಗ್ಗೆ ವಿಚಾರಿಸುತ್ತಾನೆ ಲಲಿತಮ್ಮ ತನ್ನ ಅಸಹಾಯಕತೆಯನ್ನು ತೋಡಿಕೊಂಡಾಗ ಮೆಥಾ ಸುಮ್ಮನಾಗುತ್ತಾನೆ ಆದರೆ ಯಾವಾಗ ಲಲಿತಾಳಿಗೆ ಮೂರ್ತಿಯ ಇರುವಿಕೆಯ ಸಂದೇಹ ಬರುತ್ತದೋ ಅಂದೇ ಅವಳು ಗುಂಡು ಮುಂಬೈಗೆ ಹೊರಟು ಬರುತ್ತಾರೆ ಮುಂದೆ ಏನಾಗತೊಡಗುತ್ತದೆ ಎನ್ನುವಲ್ಲಿಗೆ ಈ ಭಾಗ ಮುಗಿಯುತ್ತದೆ ಮೂರ್ತಿ ಸಂಪಾದಕನಾಗಿ ಮುನ್ನಡೆಸುವ ಜೀವನವನ್ನು ಗಾಜಿನ ಮನೆಯಲ್ಲಿ ಮುಂದುವರಿಸಲಾಗಿದೆ ಸರಾಗವಾಗಿ ಕೈಬಿಡದೆ ಓದಿಸಿಕೊಂಡು ಹೋಗುವ ಈ ಭಾಗ ಮುಂದಿನ ಭಾಗಕ್ಕೆ ಮನ ಹಾತರಿಯುವಂತೆ ಮಾಡುತ್ತದೆ ನೀವು ಒಮ್ಮೆ ಓದಿ ಆನಂದಿಸಿ ಧನ್ಯವಾದಗಳು